निप्पाणी येथे मॅग्नम सिनेमा चित्रमंदिराचे मोठ्या थाटामाटात उद्घाटन कार्यक्रमास विविध मान्यवरांची उपस्थिती। निप्पाणी चिक्कोडी रोड लगत मॅग्नम सिनेमा चित्रमंदिराचे उद्घाटन मंत्री सौ शशिकला जोल्ले, खासदार अण्णासाहेब जोल्ले यांच्यासह विविध मान्यवरांच्या प्रमुख उपस्थितीत मोठ्या थाटामाटात करण्यात आले। कार्यक्रमाच्या प्रारंभी उपस्थित मान्यवरांच्या हस्ते दीप प्रज्वलन करण्यात आले। यानंतर श्री बसवेश्वर महाराज यांच्या प्रतिमेचे पूजन मान्यवरांच्या हस्ते करण्यात आले। कार्यक्रमाचे स्वागत व प्रास्ताविक बसवज्योती यूथ फाउंडेशनचे अध्यक्ष बसवप्रसाद जोल्ले यांनी केले। व्यासपीठावरील उपस्थित सर्व मान्यवरांचा पुष्पगुच्छ देऊन सत्कार करण्यात आला। या प्रसंगी माध्यमांशी बोलताना मंत्री शशिकला जोल्ले म्हणाल्या, बेळगाव व कोल्हापूर नंतर निप्पाणी हे शहर खूप मोठे आहे। शहराचा सर्वांगीण विकास व्हावा यासाठी आपण प्रामाणिक प्रयत्न करत आहे। निप्पाणीला तालुका दर्जा मिळाल्याने तालुका क्रीडांगण स्वच्छ सुंदर निप्पाणीसह रस्ते, बाग, स्विमिंग पूल, जवाहर तलावाजवळ बालभवन यासारखे कामे लवकरच पूर्णत्वास येणार असल्याचे सांगितले। ज्वल्ले उद्योग समूहाच्या माध्यमातून अनेक लोकांना, युवकांना तसेच महिलांना रोजगार दिलेला असून त्यांना त्यांच्या पायावर उभे राहण्यासाठी सहकार्य केल्याचे सांगितले। ನಾವೇನಾದರೂ ಶಾಪಿಂಗ್ಗೆ ಮುಂಚೆನೂ ಹೋಗ್ಬೇಕಂದ್ರೆ ಬೆಂಗಳೂರು ಬೆಳಗಾವಿ ಮತ್ತು ಕೊಲ್ಲಾಪುರಕ್ಕೆ ಹೋಗ್ಬೇಕಂದ್ರೆ ನಿಪ್ಪಾಣಿ ನಗರದಲ್ಲೂ ಕೂಡ ಏನಾದರೂ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇತ್ತು. ಹಾಗಾಗಿ ಕಳೆದ 2 ವರ್ಷಗಳಿಂದ ಈ ಕಟ್ಟಡ ನಡೀತಾ ಇತ್ತು. ಇವತ್ತು ಮ್ಯಾಗ್ನಮ್ ಸಿನಿಮಾ ಅಂತ ಹೇಳಿ ನಮ್ಮ ಒಂದು ಮಾಲ್ನಲ್ಲಿ 2 ಥಿಯೇಟರ್ಗಳನ್ನು ಇವತ್ತು ನಾವು ಓಪನಿಂಗ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಶೋ 83 ಅಂತಕ್ಕಂಥ ಒಂದು ಪಿಕ್ಚರ್ ಕೂಡ ಇವತ್ತು ರಿಲೀಸ್ ಮಾಡಿದ್ದೀವಿ. ನಿಜಕ್ಕೂ ಕೂಡ ನಮಗೆ ಅಭಿಮಾನ ಆಗ್ತದೆ. 1983ರಲ್ಲಿ ವರ್ಲ್ಡ್ ಕಪ್ ಎದ್ದಂತಹ ನಮ್ಮ ಟೀಮ್ನ ಒಂದು ಕಥೆಯನ್ನು ಇವತ್ತು ನೋಡಿ ಬಹಳಷ್ಟು ಪ್ರೌಡ್ ಫೀಲ್ ಆಗ್ತದೆ. ಅದರ ಜೊತೆಗೆ ಪುಷ್ಪ ಅಂತಕ್ಕಂಥ ಒಂದು ಪಿಕ್ಚರ್ ಕೂಡ ಇವತ್ತು 2ನೇ ಕ್ಷೇತ್ರದಲ್ಲಿ ನಾವು ಇವತ್ತು ತೋರಿಸಿದ್ವಿ. ಹಾಗಾಗಿ ಈ ಭಾಗದ ಜನರು ಹಳ್ಳಿಯಲ್ಲಿ ಸಹ ಇದೊಂದು ಮಾಲ್ ಮತ್ತು ಮನರಂಜನೆ ಕಾರ್ಯಕ್ರಮಕ್ಕೋಸ್ಕರ ಇದೊಂದು ಉದ್ಯೋಗ ಸಮಸ್ಯೆ ಜೊತೆ ಪರವಾಗಿಲ್ಲ. ಮುಂದೆ ಬರ್ತಕ್ಕಂಥ ವಿಮಾನಗಳಲ್ಲಿ ಇಲ್ಲಿ ಸರ್ಕಾರದಿಂದ ಒಳ್ಳೆ ರೀತಿಯಿಂದ ಸ್ವಿಮ್ಮಿಂಗ್ ಪೂಲ್ ಕೂಡ ವಿಮಾನದಲ್ಲಿ ಕಳಿಸಿದ್ದೀವಿ. ಮತ್ತು ನಮ್ಮ ಜವಾಹರ್ ಕೆರೆ ಹತ್ತಿರ ಇವತ್ತು ಗಾರ್ಡನ್ ಕೂಡ ಸುಸಜ್ಜಿತವಾದಂಥ ಗಾರ್ಡನ್ ಇವತ್ತು ಕೆಲಸ ನಡೀತಾ ಇದೆ. ಬರ್ತಕ್ಕಂಥ ಕೆಲವೇ ದಿನಗಳಲ್ಲಿ ನಾವು ಕಬ್ಬನ್ ಪಾರ್ಕ್ನ ಬೆಂಗಳೂರಿನಲ್ಲಿ ಪುಟಾಣಿ ರೈಲನ್ನು ನಾವು ಅಲ್ಲಿ ನೋಡ್ತೀವಿ. ನಮ್ಮ ಇಲ್ಲೂ ಕೂಡ ಜವಾಹರ್ ಕೆರೆಯಲ್ಲಿ ಪುಟಾಣಿ ರೈಲು ಪ್ರಾರಂಭ ಆಗ್ತದೆ. ಈ ರೀತಿಯಾಗಿ ಸರ್ಕಾರ ಮತ್ತು ನಮ್ಮ ಜೊತೆ ಉದ್ಯೋಗ ಸಹ ಜೊತೆ ಪರಿವಾರದಿಂದ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಬಹುದು. ಬೆಳಗಾವಿ ನಗರದ ನಂತರ ನಿಪ್ಪಾಣಿನೇ ಹೈಯೆಸ್ಟ್ ಪೊಸಿಷನ್ ಇರುವಂಥ ಒಂದು ವ್ಯಾಪಾರ ವಹಿವಾಟುಗಳಿಗೆ ಕೂಡ ಒಳ್ಳೆ ರೆಸ್ಪಾನ್ಸ್ ಇರುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಈ ಒಂದು ಮ್ಯಾಗ್ನಮ್ ಸಿನಿಮಾ ಅಂತಕ್ಕಂಥದ್ದು ವೈಶಿಷ್ಟ್ಯತೆ ಇವತ್ತಿನ ನಿರ್ಮಾಣಗಳಲ್ಲಿ ನಾವು PVR-ಗಳನ್ನು ಗೋಲ್ಡ್ ಕ್ಲಾಸನ್ನು ಇದನ್ನು ನಾವು ಸಿಟಿಗಳಲ್ಲಿ ನೋಡ್ತೀವಿ. ಆದರೆ ಹಳ್ಳಿಗಳಲ್ಲಿ ಕೂಡ TV ಮುಖಾಂತರ ಜನ ಪಿಕ್ಚರ್ ನೋಡ್ಸಿರ್ತಾರೆ, ಮೊಬೈಲ್ಗಳಲ್ಲಿ ನೋಡಿರ್ತಾರೆ. ಆದರೆ ಥಿಯೇಟರ್ನಲ್ಲಿ ನೋಡ್ತಕ್ಕಂಥ ಒಂದು ಅನುಭವನೇ ಬೇರೆ ಇರ್ತದೆ. ಹಾಗಾಗಿ ಒಂದು ಸಿಟಿಯಲ್ಲಿ ಇರ್ತಕ್ಕಂಥ ಅನುಭವ ನಮ್ಮ ಗ್ರಾಮೀಣ ಭಾಗದವರಿಗೂ ಕೂಡ ಇರ್ತಕ್ಕಂಥ ಯುವಕರಿಗೆ ಮತ್ತು ಇರ್ತಕ್ಕಂಥ ಜನರಿಗೆ ಹೊರಗಡೆ ಹೋಗಿ ಎಲ್ಲಿ ಎಂಜಾಯ್ ಮಾಡೋದಕ್ಕೆ ಜಾಗ ಇರೋದಿಲ್ಲ. ಹಾಗಾಗಿ ನಾವು ಗಾರ್ಡನ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ತಾಲೂಕ ಕ್ರೀಡಾಂಗಣ ಇರ್ಬೋದು ಮತ್ತು ನಮ್ಮ ಸಂಸ್ಥೆಯಿಂದ ಈ ಒಂದು ಮಾಲನ್ನು ಕೂಡ ಉದ್ಘಾಟನೆ. ನಿಪ್ಪಾಣಿ ಹೇ ಶಹರ್ ಕೊಲ್ಹಾಪುರ ಬೆಳಗಾವ್ ನಂತರ ಮೋಟೆ ಶಹರ್ ಆಹೆ. ಯಾ ಶಹರಾತಿಲ್ ನಾಗರಿಕಾನಾ ಚಿತ್ರಪಟ ಪಾಹಣ್ಯಾಸಾಠಿ ಬೆಳಗಾವ್ ಕಿವಾ ಕೊಲ್ಹಾಪುರ ಯಾ ಠಿಕಾಣಿ ಜಾವೆ ಲಾಗ್ತೆ. ಯಾಸಾಠಿ ಮ್ಯಾಗ್ನಮ್ ಚಿತ್ರಮಂದಿರ ಹೇ ಹೈಟೆಕ್ ಸ್ವರೂಪಾಚೆ ಅಸೂನ್ ಸರ್ವ ಸೋಯಿನಿಯುಕ್ತ ಆಹೆ. ನಿಪ್ಪಾಣಿ ಸಹ ಪರಿಸರಾತಿಲ್ ಸಿನೆಮಾ ಶೌಕಿನ ಅಸಣಾರ್ಯ ನಾಗರಿಕಾಂಚೆ ಮನೋರಂಜನ ಹೋಣಾರ ಅಸಲ್ಯಾಚೆ ತ್ಯಾನಿ ಸಾಂಗಿತ್ಲೆ. ಯಾವೇಳಿ ಯಾ ಉದ್ಘಾಟನ ಪ್ರಸಂಗಿ ಮಂತ್ರಿ ಶಶಿಕಲಾ ಜೊಲ್ಲೆ, ಖಾಸದಾರ ಅಣ್ಣಾಸಾಹೇಬ್ ಜೊಲ್ಲೆ, ಹಲ್ಸಿದ್ನಾ ಸಹಕಾರಿ ಸಾಕರ ಕಾರ್ಖಾನೆಯ ಅಧ್ಯಕ್ಷ ಚಂದ್ರಶೇಖರ್ ಕೋಠಿವಾಲೆ, ನಗರಾಧ್ಯಕ್ಷ ಜಯವಂತ ಭಾಟ್ಲೆ, ನಿಪ್ಪಾಣಿಚೆ CPI ಸಂಗಮೇಶ್ ಶಿವಯೋಗಿ ಯಾಂಚ್ಯಾಸಹ ವಿವಿಧ ಮಾನ್ಯವರು ಉಪಸ್ಥಿತ ಹೋತೆ.